ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕೊಡ್ಲಿಪೇಟೆ ಹೋಬಳಿಯಲ್ಲಿ ತುಂಬಾ ದಿನಗಳಿಂದ ಅನಾಥವಾಗಿ ತಿರುಗಾಡುತ್ತಿದ್ದ ವೃದ್ಧೆಯನ್ನ ನೋಡಿದ ಬ್ಯಾಟ್ಕೊಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹನೀಫ್ ಅವರು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಫೋನ್ ಮೂಲಕ ತಾಲೂಕು ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಅವರನ್ನು ಸಂಪರ್ಕಿಸಿ ಕೊಡ್ಲಿಪೇಟೆಯಲ್ಲಿ ಅನಾಥವಾಗಿ ತುಂಬಾ ದಿನಗಳಿಂದ ಒಬ್ಬ ವೃದ್ಧೆ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾರೂ ಇಲ್ಲ, ಅವರನ್ನು ಅನಾಥಾಶ್ರಮಕ್ಕೆ ಸೇರಿಸಿ ಎಂದು ತಿಳಿಸಿದರು. ಆ ಮೇರೆಗೆ ಕರ್ವೇ ಕಾರ್ಯಕರ್ತರು ಬ್ಯಾಟ್ಕೊಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹನೀಫ್ ಅವರನ್ನ ನೀವು ಕೊರೋನಾ ಟೆಸ್ಟ್ ಮಾಡಿಸಿ ಕೊಡಿ ಎಂದು ತಿಳಿಸಿದರು. ಆಮೇಲೆ ಆ ವೃದ್ಧೆಯ ಕೊರೋನಾ ಟೆಸ್ಟನ್ನು ಶುಂಠಿ ವ್ಯಾಪಾರಿಯಾದ ಆಸೀಫ್ ಅವರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮಾಡಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಕೊರೋನಾ ಟೆಸ್ಟ್ ಸಿಕ್ಕಿದ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಆಶ್ರಮದ ವ್ಯವಸ್ಥಾಪಕರಾದ ಸತೀಶ್ ಅವರನ್ನು ನಿಮ್ಮ ಆಶ್ರಮಕ್ಕೆ ಅನಾಥಾಶ್ರಮವಾಗಿ ಕುಡ್ಲಿಪೇಟೆಯಲ್ಲಿ ವೃದ್ಧೆಯೊಬ್ಬರು ತಿರುಗಾಡುತ್ತಿದ್ದಾರೆ, ನಿಮ್ಮ ಅನಾಥಾಶ್ರಮಕ್ಕೆ ಸೇರಿಸಿಕೊಳ್ಳಬೇಕೆಂದು ಕರ್ವೆ ಮನವಿ ಮಾಡಿಕೊಂಡಿತ್ತು. ನಮ್ಮ ಮನವಿಯ ಶಕ್ತಿ ಮಡಿಕೇರಿ ಆಶ್ರಮ ಸ್ಪಂದಿಸಿದ ಆ ವೃದ್ಧೆಯನ್ನು ಕರೆದುಕೊಂಡು ಬನ್ನಿ ಎಂದು ತಿಳಿಸಿದ ಮೇರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೊಡ್ಲಿಪೇಟೆಗೆ ತೆರಳಿ ಆ ಅಜ್ಜಿಯನ್ನು ಮಡಿಕೇರಿ ಸೇರಿಸಲು ವಾಹನದ ವ್ಯವಸ್ಥೆಯನ್ನು ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು PDO ಅವರು ವ್ಯವಸ್ಥೆ ಮಾಡಿಕೊಟ್ಟರು. ಕರವೇ ಕಾರ್ಯಕರ್ತರು ಈ ಅಜ್ಜಿಯನ್ನು ಕರೆದುಕೊಂಡು ಹೋಗಿ ಮಡಿಕೇರಿ ಶಕ್ತಿ ಆಶ್ರಮಕ್ಕೆ ಬಿಡಲಾಯಿತು. ಈ ಸಂದರ್ಭದಲ್ಲಿ ಅಜ್ಜಿಯನ್ನು ಮಡಿಕೇರಿ ಅನಾಥಾಶ್ರಮಕ್ಕೆ ಸೇರಿಸಲು ಸಹಾಯ ಮಾಡಿದ ಬ್ಯಾಟ್ಕೊಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹನೀಫ್ ಅವರಿಗೆ ಮತ್ತು ಶುಂಠಿ ವ್ಯಾಪಾರಿಯಾದ ಆಶೀಫ್ ಅವರಿಗೆ ಮತ್ತು ಕೊಡ್ಲಿಪೇಟೆಯಲ್ಲಿ ಕೊರೋನಾ ಟೆಸ್ಟ್ ಮಾಡಿದ ಆರೋಗ್ಯ ಅಧಿಕಾರಿಗಳಿಗೆ ಕರವೇ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಮತ್ತು ಶನಿವಾರ ಸಂತೆ ಠಾಣೆಯಲ್ಲಿ ಈ ಅಜ್ಜಿಗೆ ಯಾರೂ ಇಲ್ಲ ಎಂದು ಲೆಟರ್ ಕೊಡಬೇಕಾಗಿತ್ತು. ಠಾಣೆಗೆ ಹೋಗಿ ಲೆಟರ್ ಕೇಳಿದ ತಕ್ಷಣ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಲೆಟರ್ ಕೊಟ್ಟಿರುತ್ತಾರೆ. ಹೀಗಾಗಿ ಇವರೆಲ್ಲರಿಗೂ ಕರ್ನಾಟಕ ರಕ್ಷಣಾ ವೇದಿಕೆಯು ತುಂಬ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತದೆ ಮತ್ತು ಈ ಅರ್ಜಿಯನ್ನು ಶಕ್ತಿ ಆಶ್ರಮಕ್ಕೆ ಸೇರಿಸಿಕೊಂಡು ಶಕ್ತಿ ಆಶ್ರಮದ ವ್ಯವಸ್ಥಾಪಕರಾದ ಸತೀಶ್ ಅವರಿಗೆ ಮತ್ತು ಆಶ್ರಮದ ಸಿಬ್ಬಂದಿಗಳು ಕರವೇ ಕಾರ್ಯಕರ್ತರಿಂದ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಮತ್ತು ಕರವೇ ಕಾರ್ಯಕರ್ತರಾದ ರಾಮನಹಳ್ಳಿ ರಕ್ಷಿತ್ ಮತ್ತು ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೇಖರ್ ಮತ್ತು ಬ್ಯಾಟ್ಕೊಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹನೀಫ್ ಮತ್ತು ಆಸೀಫ್ ಉಪಸ್ಥಿತರಿದ್ದರು. ನನ್ನ ಹೆಸರು ಗೌರವ. ನಿಮ್ಗೆ ಯಾರು ಇಲ್ವಾ? ಯಾರೂ ಇಲ್ಲ. ಏನು ಮಾಡ್ತಾ ಇದ್ರಿ ಫಸ್ಟ್ ನೀವು? ಕೂಲಿ ಮಾಡ್ಕೊಂಡು ತಿಂತ ಇದ್ದೆ. ಈಗೆಲ್ಲಿದ್ರಿ? ಯಾರೂ ಇಲ್ಲ, ಇಲ್ಲೇ ಇದ್ದಿದ್ದು. ಇವ್ರು ನೋಡ್ಕೊಳ್ತಾ ಇದ್ರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಕೊಡಗು.